ಮಡಿಕೇರಿಯ ಕೈಗಾರಿಕಾ ಬಡಾವಣೆಯಲ್ಲಿರುವ ಪ್ರಶಾಂತ್ ವುಡ್ವರ್ಕ್ನ ಪೀಠೋಪಕರಣ ತಯಾರಿಕಾ ಘಟಕದಲ್ಲಿ ನಿನ್ನೆ ರಾತ್ರಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಮರದ ಪೀಠೋಪಕರಣಗಳು ಹಾಗೂ ಮರ ಬೆಂಕಿಗೆ ಆಹುತಿಯಾಗಿದೆ। ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಶ್ರಮವನ್ನ ವಹಿಸಿದ್ದಾರೆ। ಆಕಸ್ಮಿಕ ಬೆಂಕಿಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ। ಕಳೆದ ಒಂದು ದಶಕಗಳ ಹಿಂದೆ ಇದೇ ಘಟಕಕ್ಕೆ ಬೆಂಕಿ ಹೊತ್ತಿ ಉರಿದು ಅಪಾರವಾದ ನಷ್ಟ ಕೂಡ ಸಂಭವಿಸಿತ್ತು।